ಸ್ಟೂಡೆಂಟ್ಸ್ ಇನ್ನೊಂದು ಪ್ರಾಬ್ಲಮ್ ಇದೆ ಕಾರ್ಪೊರೇಟ್ ಅಕೌಂಟಿಂಗ್ ಓಕೆನಾ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಥರ್ಡ್ ಸೆಮಿಸ್ಟರ್ ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ಫಸ್ಟ್ ಕ್ವಶನ್ ಓದೋಣ ಏನಿದೆ ಅಂತ ನೋಡೋಣ ವಿಜಯಲಕ್ಷ್ಮಿ ಕಂಪನಿ ಲಿಮಿಟೆಡ್ ವಿತ್ ಅನ್ ಆಥರೈಸ್ ಕ್ಯಾಪಿಟಲ್ ಅಥವಾ ನಾಮಿನಲ್ ಕ್ಯಾಪಿಟಲ್ ಆಫ್ 50,000 ಶೇರ್ಸ್ ಆಫ್ ರುಪೀಸ್ 10 ಈಚ್ ಇಶ್ಯೂ 20,000 ಶೇರ್ಸ್ ಫಾರ್ ಪಬ್ಲಿಕ್ ಸಬ್ಸ್ಕ್ರಿಪ್ಷನ್ ದ ಅಮೌಂಟ್ ವಾಸ್ ಪೇಯಬಲ್ ಆಸ್ ಫಾಲೋಸ್ 2 ಆನ್ ಅಪ್ಲಿಕೇಶನ್ 3 ಆನ್ ಅಲಾಟ್ಮೆಂಟ್ 5 ಆನ್ ಫಸ್ಟ್ ಅಂಡ್ ಫೈನಲ್ ಕಾಲ್ All the shares was subscribed and money duly received except the first and final call money on 1000 shares past journal entries ಅಂತ ಹೇಳಿದ್ದಾರೆ ಕರೆಕ್ಟ್ ಸೋ ಹಾಗಾದ್ರೆ ಇಲ್ಲಿ ತುಂಬಾ ಸಿಂಪಲ್ ಆಗಿದೆ ಬಟ್ ಒಂದೇ ಒಂದು ಪಾಯಿಂಟ್ ಮಾತ್ರ ನಮಗೆ ಎಲ್ಲೋ ಒಂದ್ ಕಡೆ ಮಿಸ್ ಹೊಡಿತಾ ಇದೆ ಏನದು ಅಂದ್ರೆ ಸರ್ ನಾಮಿನಲ್ ಕ್ಯಾಪಿಟಲ್ ಅಂದ್ರೆ ಏನು ಆಥರೈಸ್ಡ್ ಕ್ಯಾಪಿಟಲ್ ಅಂದ್ರೆ ಏನು ನೋಡಿ ಆಥರೈಸ್ಡ್ ಕ್ಯಾಪಿಟಲ್ ಟೋಟಲ್ ಎಷ್ಟಿದೆಯಪ್ಪ ಅಂದ್ರೆ 50,000 ರುಪೀಸ್ ಇದೆ ಕರೆಕ್ಟಾ ಒಂದ್ ಶೇರ್ ಮೇಲೆ ಎಷ್ಟು 10 ರುಪೀಸ್ ಕರೆಕ್ಟಾ ಸಿ ಇಲ್ಲಿ ನಮಗೆ ಟೋಟಲ್ ಆಗಿರ್ತಕ್ಕಂಥದ್ದು 50,000 ಶೇರ್ಸ್ ರುಪೀಸ್ 10 ಈಚ್ ಅಂತ ಹೇಳಿದ್ರೆ 5 ಲ್ಯಾಕ್ ರುಪೀಸ್ ಆಗುತ್ತೆ ಕರೆಕ್ಟಾ ಅಲ್ಲಿಗೆ 50,000 ಶೇರ್ಸ್ ಕಂಪನಿ ಪಬ್ಲಿಕ್ ಗೆ ಇಶ್ಯೂ ಮಾಡಿ 10 ರೂಪಾಯಿ ಪ್ರಕಾರ 5 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಬಹುದು ಆದ್ರೆ ಸದ್ಯದ ಪರಿಸ್ಥಿತಿನಲ್ಲಿ ಆ ಕಂಪನಿ ವಿಜಯಲಕ್ಷ್ಮಿ ಕಂಪನಿ 20,000 ಶೇರ್ಸ್ ಅನ್ನ ಮಾತ್ರ ಪಬ್ಲಿಕ್ ಗೆ ಇಶ್ಯೂ ಮಾಡ್ತಾ ಇದೆ ಎಷ್ಟು ಶೇರ್ಸ್ ಇಶ್ಯೂ ಮಾಡ್ತಾ ಇದ್ರೆ 20,000 ಶೇರ್ಸ್ ಮಾತ್ರ ಇಶ್ಯೂ ಮಾಡ್ತಾ ಇದೆ ಈ 20,000 ಶೇರ್ಸ್ 10 ರುಪೀಸ್ ಪ್ರಕಾರ 2 ರುಪೀಸ್ ಅಪ್ಲಿಕೇಶನ್ ಅಲ್ಲಿ 3 ರುಪೀಸ್ ಅಲಾಟ್ಮೆಂಟ್ ಅಲ್ಲಿ 5 ರುಪೀಸ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ ಅಂತ ಹೇಳ್ತಾರೆ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ ಓಕೆನಾ 1,000 ಶೇರ್ ಹೋಲ್ಡರ್ಸ್ ಕೊಟ್ಟಿಲ್ವಂತೆ 5 ರುಪೀಸ್ ಇಷ್ಟು ಪ್ರಾಬ್ಲಮ್ ನಲ್ಲಿ ಇರ್ತಕ್ಕಂಥದ್ದು ಕರೆಕ್ಟ್ ಜರ್ನಲ್ ಎಂಟ್ರೀಸ್ ಮಾಡುವಂತ ಕೇಳಿದ್ದಾರೆ ಈಗ ನಾವು ಜರ್ನಲ್ ಎಂಟ್ರೀಸ್ ಮಾಡಿದಾಗ ನಮಗೆ ಫಸ್ಟ್ 3 ಸ್ಟೇಜಸ್ ಇದೆ ಫಸ್ಟ್ ಅಪ್ಲಿಕೇಶನ್ ಸ್ಟೇಜ್ ಅಲ್ಲಿ ಫಸ್ಟ್ ಜರ್ನಲ್ ಎಂಟ್ರಿ ಏನಂತ ಬರೀತೀವಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಕರೆಕ್ಟಾ ಸೊ ನಮಗೆ ಇಶ್ಯೂ ಮಾಡಿರೋದು 20,000 ಶೇರ್ಸ್ 10 ಎಷ್ಟು ರೂಪಾಯಿ ಪ್ರಕಾರ 2 ರುಪೀಸ್ ಅಪ್ಲಿಕೇಶನ್ ಅಲ್ಲಿ ಬಂದ್ರೆ 40,000 ಮತ್ತೆ 40,000 ಬಂದಂಗ ಕರೆಕ್ಟಾ ಇದಕ್ಕೆ ನೆರೇಷನ್ ಏನಂತ ಬರೀತೀರಾ ಬೀಂಗ್ ಅಪ್ಲಿಕೇಶನ್ ಮನಿ ರಿಸೀವ್ಸ್ ಅಂತ ಕರಿತೀವಿ ಕರೆಕ್ಟಾ ಈಗ ಅಪ್ಲಿಕೇಶನ್ ಮನಿ ರಿಸೀವ್ ಆದ್ಮೇಲಿಂದ ಅಪ್ಲಿಕೇಶನ್ ಅನ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು ಶೇರ್ ಕ್ಯಾಪಿಟಲ್ ಗೆ ಟ್ರಾನ್ಸ್ಫರ್ ಮಾಡಬೇಕು ಹಾಗಾದ್ರೆ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು ಅಮೌಂಟ್ ಹಾಕ್ತೀವಿ 40,000 ಹಾಕ್ತೀವಿ ನರೇಷನ್ ಏನಂತ ಬರೀತೀವಿ ನರೇಷನ್ ಬೀಂಗ್ ಶೇರ್ ಅಪ್ಲಿಕೇಶನ್ ಟ್ರಾನ್ಸ್ಫರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಕರೆಕ್ಟ್ ಅಲ್ಲಿಗೆ ಅಪ್ಲಿಕೇಶನ್ ಸ್ಟೇಜ್ ಮುಗಿತು ಈಗ ಅಲಾಟ್ಮೆಂಟ್ ಸ್ಟೇಜ್ ಬರೋಣ ಅಲಾಟ್ಮೆಂಟ್ ಸ್ಟೇಜ್ ಗೆ ಫಸ್ಟ್ ಜರ್ನಲ್ ಎಂಟ್ರಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಕರೆಕ್ಟಾ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಏನಂತ ನರೇಷನ್ ಬರೀತೀವಿ ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ ಅಂತ ಬರೀತೀವಿ ಟೋಟಲ್ ಇಶ್ಯೂ ಮಾಡಿರೋದು 20,000 ಅಲಾಟ್ಮೆಂಟ್ ಮಾಡಿರೋದು 20,000 ಅಲಾಟ್ಮೆಂಟ್ ಅಲ್ಲಿ ಎಷ್ಟು ದುಡ್ಡು ಬರಬೇಕು ಅಂತ ಅನ್ಕೊಂಡಿದೀವಿ 3 ರುಪೀಸ್ ಅಂತ ಅನ್ಕೊಂಡಿದೀವಿ ಹಾಗಾದ್ರೆ 60,000 ರುಪೀಸ್ ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ ಇದೆ ಅಂತ ತೋರಿಸ್ಕೊಳ್ತಾ ಇದೆ ಕರೆಕ್ಟಾ ಇದಾದ್ಮೇಲಿಂದ ಅಲಾಟ್ಮೆಂಟ್ ಮನಿ ಡ್ಯೂ ಇದೆ ಅವನೇ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟಿದ್ದಾನೆ ಆಲ್ ಶೇರ್ಸ್ ಸಬ್ಸ್ಕ್ರೈಬ್ ಅಂಡ್ ಡ್ಯೂಲಿ ರಿಸೀವ್ಡ್ ಅಂತ ಹೇಳಿದ್ದಾನೆ ಸೊ ಅಲಾಟ್ಮೆಂಟ್ ಮನಿ ರಿಸೀವ್ ಆಗಿದೆ ಏನಂತ ಬರೀತೀವಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಕರೆಕ್ಟಾ ಸೇಮ್ ಅಮೌಂಟ್ 60,000 ಕರೆಕ್ಟಾ ಕರೆಕ್ಟಾ ಅಲ್ಲಿಗೆ ಶೇರ್ ಅಲಾಟ್ಮೆಂಟ್ ಮನಿ ರಿಸೀವ್ 5ನೇ ಪಾಯಿಂಟ್ ನೋಡೋಣ
ಏನಂತ ಬರೀತೀವಿ ಯಾವುದು ಫೈನಲ್ ಕಾಲಮ್ ಫಸ್ಟ್ ಅಂಡ್ ಫೈನಲ್ ಕಾಲಮ್ ಫಸ್ಟ್ ಅಂಡ್ ಫೈನಲ್ ಕಾಲಮ್ ಗೆ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ 20,000 ಶೇರ್ಸ್ ಇಂಟು 5 ರೂಪೀಸ್ ಅಲ್ವಾ 5 ರೂಪೀಸ್ ಅಂದ್ರೆ ಎಷ್ಟಾಗುತ್ತೆ 1,00,000 ರೂಪೀಸ್ ಆಗುತ್ತೆ ಕರೆಕ್ಟಾ ಏನಂತ ಬರೀತೀವಿ ನರೇಷನ್ ಬೀಯಿಂಗ್ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಯು ಅಂತ ಬರೀತೀವಿ ಇನ್ನ ಲಾಸ್ಟ್ ಅಲ್ಲಿ ರಿಸೀವ್ಡ್ ಕರೆಕ್ಟಾ ಆದ್ರೆ ಎಷ್ಟು ಶೇರ್ಸ್ ಬಂದಿಲ್ಲ ಫೈನಲ್ ಕಾಲ್ ಅಲ್ಲಿ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ 1,000 ಶೇರ್ಸ್ ಬಂದಿಲ್ಲ ಅಲ್ಲಿಗೆ 20,000 ಶೇರ್ಸ್ ಅಲ್ಲಿ 1,000 ಶೇರ್ಸ್ ದುಡ್ಡು ಬಂದಿಲ್ಲ ಅಲ್ಲಿಗೆ ಇನ್ನೆಷ್ಟು ಬಂದಿರುತ್ತೆ 19,000 ಶೇರ್ಸ್ ದುಡ್ಡು ಬಂದಿರುತ್ತೆ ಸೊ ಹಾಗಾದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಓಕೆನಾ ಎಷ್ಟು 19,000 × 5 ಅಲ್ಲಿಗೆ ಎಷ್ಟಾಗುತ್ತೆ 95,000 ಏನಂತ ನರೇಷನ್ ಬರೀತೀರಾ ಬೀಯಿಂಗ್ ಬೀಯಿಂಗ್ ಶೇರ್ ಫೈನಲ್ ಕಾಲ್ ಮನಿ ರಿಸೀವ್ಡ್ ಇಷ್ಟೇ ಇದಕ್ಕೆ ಅರ್ಥ ಆಯ್ತಾ ಕ್ಲಿಯರಾ ಬರ್ಕೊಡಿ 5,000 ಎಲ್ಲಿ ಹೋಯ್ತು ಅಂತಂದ್ರೆ ನಿಮಗೆ ಬೇಕಾದ್ರೆ ಈ ಎಂಟ್ರಿನ ಈ ತರ ಬೇಕಾದ್ರೂ ಬರೀಬಹುದು ಏನಂತ ಬ್ಯಾಂಕ್ ಅಕೌಂಟ್ ಡೆಬಿಟ್ 95,000 ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ ಡೆಬಿಟ್ 5,000 ಟು ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಓಕೆನಾ 1,00,000 ಕ್ಲಿಯರ್ ಏನಪ್ಪ ಹಿಂಗಾದ್ರೂ ಬರೀಬಹುದು ಹೀಗಾದ್ರೂ ಬರೀಬಹುದು ಎರಡೂ ಕೂಡ ಸರಿಯಾಗಿರ್ತಕ್ಕಂತ ಉತ್ತರ ಓಕೆನಾ ಬರ್ಬೋದು